ನಿನ್ನನ್ನು ಹೊಗಳೋದು ಬೇಡ, ನಾನು ನೀನು ಉಸಿರಾಗೋದು ಬೇಡ. ನಾನು ಏನೇನು ಅನ್ಕೊಂಡು ಬಂದಿದ್ದೆ? ಅತ್ತ ದೂರ ದೂರ ಮೇಲೆ ಎರುತ ಬಾಸ ಬರ ಡಿ 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 ಐ ಬೀಮ್ ಲೆಫ್ಟ್ ಹ್ಯಾಂಡ್ ಲುಕ್ ಅಟ್ ಮೀ. ಹೆಂಗೈತಿ? ಇಲ್ಲ, ಒಳ್ಳೆ ಜ್ವಾಳದಲ್ಲಿ ಅಕ್ಕಿ ಪಕ್ಷಿ ಎದುರ್ಲಿ ಅಂತ ಬೆದರ್ಗೊಂಬೆ ನಿಂತಿರ್ತಲ್ಲ ಹಂಗ ಕಾಣಿಸ್ತಾ ಇದೀಯಾ? ಅಯ್ಯೋ ನನ್ ಮಗನೇ, ಬಹಳ ದಿನ ಖುಷಿ ಆಗಿದ್ಯಾ? ಎಸ್ ಬತ್ತರ ಸಂತಾನ? ಏನ್ಲ ಅದು? 200 ರೂಪಾಯಿ. 200 ರೂಪಾಯಿ ಯಾಕೆ? ಬದನೆಕಾಯಿ ಐತಲ್ಲ ಅದು ಬೇಕು. ಅವ್ಳು ನೋಡ್ದಾಗಿಂದ ನಿದ್ದೆನೆ ಬರ್ತಾ ಇಲ್ಲ. ಪಾಪ ಬೀಮ್, ಏನಾದ್ರು ಮಾಡಿ ಅವ್ಳು ಸೆಟಪ್ ಮಾಡ್ಕೊಟ್ಬಿಡು. ಏಯ್, ಅವಳ ನಾನ್ ನಿನ್ಗೆ ಸೆಟಪ್ ಮಾಡ್ಕೊಟ್ರೆ ನನ್ಗೇನ್ಲ ಕೊಡ್ತೀಯಾ? ಅಯ್ಯೋ ಅಯ್ಯೋ ಅಯ್ಯೋ, ಒಂದ್ ಕೆಲಸ ಮಾಡೋಣ, 6 ತಿಂಗಳು ನಾನ್ ಯೂಸ್ ಮಾಡಿ ನಿನಗ್ ಕೊಟ್ಬಿಡ್ತೀನಿ. ಮಜಾ ಮಾಡು, ಮಜಾ ಮಾಡು, ಮಜಾ ಮಾಡು. ಯಾವ್ದಪ್ಪ ಬದ್ನೆಕಾಯಿ? ಆಗ್ಲಾ, ಬೇಗ ಬೇಗ ಆಗ್ಲಾ, ಬ್ಯಾಸಿಗೆಯಾಗಿ ನಲ್ಲಿ ನೀರ್ ಬಿಟ್ಟು ಬಿಡ್ತೀಯಲ್ಲೋ. ಆಗ್ಲಾ, ಭೀಮಣ್ಣ ಹೊಸಿ ಬಾರಣ್ಣ ಈ ಕಡೆಗೆ. ಯಾಕಂತೀಯ? ದೊಡ್ಡವ್ರ ಮುಂದೆ ಕುಡಿಬೇಡ ಎಡ್ನ ಮಗನೇ ಅಂತ ನಮ್ಮಅಪ್ಪ ಬುದ್ಧವಾದ ಹೇಳಿ ಸತ್ತೋಗ್ಬಿಟ್ಟವ್ನೆ ಕಣೆ. ಸತ್ತೋದನ್ ಅವನು, ಹೊದ್ಕಿರೋ ನೀನ್ ತಾನೇ. ಹೌದು, ನಾನು ನಿನ್ನ ಸತ್ತಿಲ್ಲ, ಹೊದ್ಕಿದ್ದೀನಿ. ನಾನ್ ಹೇಳ್ತಾ ಇದ್ದೀನಿ, ನೀನ್ ಅದನ್ನ ಕುಡಿ. ಹಂಗಾರಿ ಕುಡಿ ಅಂತೀಯಣ್ಣ. ಕುಡಿಯೋ, ಹುಡುಗ ಬಿಡ್ರಿ, ದ್ರಿಯ ಫಿಲ್ಟರ್ ಆಯ್ತದೆ. ಹಂಗೆ ಅಂತೀಯ? ದೊಡ್ಡ ನಾಡಿ ಬಾಕ್ ಕೇಳಿಸ್ಕೊಂಡಿಲ್ವಾ ಅಣ್ಣ? ನೀನು ಒಸಿ ಕುಡ್ದು ಬಿಟ್ರೆ ಸಾಕು, ಉದಯ್ ಕುಮಾರ್ ತರ್ರೆ ಡೈಲಾಗ್ ಕೊಡಿತ್ಯ ಕಣ್ಣ. ಏ, ನೀರು ಒಸಿ ಹಾಕಲ್ಲ, ಕ್ವಾಲಿಟಿ ಕೆಟ್ಟೋಯ್ತದೆ. ಜಾಸ್ತಿ ನೀರು ಹಾಕ್ಬಿಟ್ರೆ ಒತ್ತಾರನೆ ತಲೆ ಹಿಡ್ಕತ್ತದೆ. ಬಲ್ಲಾನ್ ಮಗ ಕಣ್ಲ, ನೀನು ಸರಿಯಾಗಿ ಕುಂತ್ಕೊಳ್ಳಲೇ ಹೇಳ, ಮ್ಯಾಲ್ ಕುಂತ್ಕ. ಅಯ್ಯೋ ಬೇಡ ಕಣ್ಣ, ದೊಡ್ಡವ್ರ ಮುಂದೆ ನಾನು ಇಲ್ಲೇ ಕೂತ್ಕೊಳ್ತೀನಿ. ಇದು ತಗಳ ಭಾಗ, ದೊಡ್ಡವರು ಚಿಕ್ಕವ್ರನ್ನ ಬೇದಿ ಭಾವನೆ ಇರಕ್ಕಿಲ್ಲ. ಸುಮ್ನೆ ಅಂಬಿಕೆಣ್ಣು ಮ್ಯಾಲ್ ಕುಂತ್ಕೋ. ನೀನು ಗೊತ್ತಾಗಕ್ಕಿಲ್ಲ ಕಣ್ಣ, ನೀನು ನೋಡೋರ್ಗೆ ಕಣ್ಣ ಹೆಸರಾಯ್ತದೆ. ಏಯ್, ಅವ್ರ ಕೈ ಕೊಡ, ನಿನ್ ಕೈ 1000 ಸತಿ ಕುಡಿದ್ರು ನಿಶಾನೆ ಎತ್ತಕ್ಕಿಲ್ಲ. ಶಂಬ್ಲಿಂಗ ಮುಸ್ಗಾಕಂಡಿ ಹಾಕ್ ಕುಡಿತಿಲ್ಲ, ಒಳ್ಳೆ ಸರಾ ಬಂಗಡಿಯಲ್ಲಿ ಕುಡ್ದಂಗೆ. ರೆಸ್ಪೆಕ್ಟ್ ಗೆ ಕಣ್ಣ, ನಿಸ ಇರ್ಲಿ ನಿನ್ನ ಅಕ್ಕ. ನನ್ ಮಗ ಕಣ್ಣ, ನೋಡು ನಿಂತಾವ ಅದ್ಯಾವ್ದು ಪೆಸಲ್ ಬದ್ನೆಕಾಯಿ ಆಯ್ತಂತಲ್ಲ, ನನ್ಗೂ ಒಸಿ ತೋರಿಸ್ಲ ಅದನ್ನ. ಅದೇ ಈ ಬಡ್ಡಿ ಮಗ ಬೆಳಗ್ಗೆ 200 ರೂಪಾಯಿ ಕೊಡ್ತೀನಿ ಅನ್ನಲ್ಲಪ್ಪ ಒಂದೇ ಕಾಯಿಗೆ. ನಾನು 202 ರೂಪಾಯಿ ಕೊಡ್ತೀನಿ, ನನಗೂ ಒಸಿ ತೋರ್ಸಪ್ಪ. ಆಗ್ಲೇ ಕೇಳ್ದಲ್ಲ, ಏನದು? ಯಾವ್ದು? ಅದೇ ನಾಟಿ ಕೋಳಿ ಬಗ್ಗೆ. ಅದೆಲ್ಲ ಏನ್ ಬೇಡ ಬಿಡು, ಬಿಡೋಪ. ಸ್ವಲ್ಪ ಬಾಯಿ ಹಿಡ್ತ ಇಟ್ಕೊಂಡು ಮಾತಾಡೋ, ಮರ್ಯಾದೆ ಕೊಡೋದು ಕಲ್ತ್ಕೊಳ್ಳೋ. ಎಲ್ಲದಲ್ಲಿ ಅಯ್ಯೋ, ತೆರಿಗೆ ಈ ವಯಸ್ಸಲ್ಲಿ ನಾಟಿ ಕೋಳಿ ಬೇಕಾ ಮಗನೇ? ಮರ್ಯಾದೆ ಬಗ್ಗೆ ನೀನು ನನಗ್ ಟೀಚ್ ಮಾಡ್ತೀಯ? ಬಂದು ಟೀಚ್ ಕೊಟ್ಟೆ ಇದ್ರೆ ತಲೆ ಚಿಪ್ಪೆಗ್ರಿ ಛತ್ರಿ ಆಗ್ಬಿಡ್ಬೇಕು. ಈ ಕಡೆಯಿಂದ ಬೀಸ್ತಾ ಇದ್ರೆ ಚೆಂಡು ಉಳ್ಕೊಂಡೋಗಿ ಪಚ್ಚಿ ಬಾಯಿ ನಿಲ್ಪಿದ್ ಬಿಡ್ಬೇಕು ಮಗನೇ. ಮಿಸೆ ಅಲ್ಲ ಕಣ, ನೀನು ನಮ್ಮ ಜೊತೆ ಸರಸವಾಗಿ ಕುಂಡ್ರಿಸ್ಕೊಂಡು ಗುಂಡ ಹಾಕಿಸ್ತಾ ಇದ್ದ, ನಿಮ್ ಮರ್ಯಾದೆ ಕೊಡೋದು ಕಲ್ತ್ಕೊಳ್ಳೋ. ಗ್ಲಾಸ್ಗೆ 60 ಹಾಕೊಂಡು ಫುಲ್ ನೀರು ಹಾಕೊಂಡು ಕುಡಿತ ಮಗನೇ, ಇದೆಲ್ಲ ಡ್ರಿಂಕ್ಸ್. ಹೆಂಗ್ ಗೊತ್ತಲ್ಲ, ಬಾಟ್ಲಿ ಎತ್ತಿದ್ರೆ ಕಟ್ 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 ಅಂತ ಕಲ್ಪಡ್ತಿರ್ಬೇಕು ಮಗನೇ.
ಪ್ಲೀಸ್ ವೈಟ ಜಸ್ಟ್ ಬೆರಿ. ಸಿಗರೇಟ್ ಪ್ಲೀಸ್. ಏನಂದ್ರೆ ಒಂದ್ ಸಿಗರೇಟ್ ಕೂಡ ಬೇವರ್ಸಿನಲ್ಲಿ ಬಗ್ಗೆ ಇದೆ. ಸಿಗರೇಟ್ ಗಿಗರೇಟ್ ಇಲ್ಲವ. ಸಿಗರೇಟ್ ಇಲ್ಲಾದ್ಮೇಲೆ ಡ್ರಿಂಕ್ಸ್ ಯಾಕೋ ತಗೊಳ್ತೀರ ಕಂಟ್ರಿನಲ್ ಮಕ್ಕಳ? ಅದಕ್ಕೆ ಹೇಳಿದ್ದು ಹಿರಿಯರು ಯಾರ್ಯಾರನ್ನ ಎಲ್ಲೆಲ್ಲಿ ಮಾಡಬೇಕು ಅಲ್ಲಲ್ಲೇ ಮಾಡಬೇಕು ಅಂತ. ಅದೇನು ಬದ್ನೆಕಾಯಿ ವಿಷಯ ಕೇಳ್ದಲ್ಲ, ಈಗ ಕೇಳು. ಆಯಿಷೆಲ್ಲ ಈಗ ಯಾಕೆ ಕುಡ್ದಾಗ ಬೆಳಗ್ಗೆ ಸರಿಯಾಗಿದ್ದ ಮಾತಾಡೋಣ ಬಿಡು. ನೀನು ಹೇಳುವಂತಾಗ ಹೇಳ್ಬೇಕು, ನೀನು ಬೇಡ ಅಂತಾಗ ಬಿಟ್ಬಿಡ್ಬೇಕಾ? ಕೂತ್ಕೊಳ್ಳಕ್ಕಾಗಲ್ಲ, ಕೂತ್ಕೊಂಡ್ರೆ ನಿಂತ್ಕೊಳ್ಳಕ್ಕಾಗಲ್ಲ. ನೀನು ನನ್ನ ಬದನೆಕಾಯಿ ಬೇಕು ಅಂತ ಕೇಳ್ತೀಯ? ಲಾಸ್ಟ್ ಇಯರ್ ಸೇಮ್ ಟೈಮ್ ಸೇಮ್ ಅಟ್ಮಾಸ್ಫಿಯರ್ ನಮ್ಮ ಬಂಡಲ ಒಬ್ಬ ಮಿಲ್ಟ್ರಿಯವರು ನಾಟಿ ಕೋಳಿ ಬೇಕು ಅಂತ ಕೇಳಿ ಎಕ್ಕರದಲ್ಲಿ ಒದೆ ತಿಂದಿದ್ದ. ನೀನು ನನಗೆ ಬದನೆಕಾಯಿ ಬೇಕು ಅಂತ ಕೇಳ್ತೀಯ? ಬೇಕು ಬಾ. ನಮ್ಮ ತಾಯಿ ಸತ್ವಾಗ್ಲೂ ಕೇಳ್ತೀರಿ ನನ್ನ ಬದನೆಕಾಯಿ ಕೇಳು ಅಂತ ಹೇಳ್ಕೊಟ್ಟಿ ಬೇವರ್ಸಿ ನನ್ನ ಮಗ ಯಾರು ಹೇಳು? ಈ ಮಿಲ್ಟ್ರಿ ಹೇಳಿದ ಬೆಳಿಗ್ಗೆ ಆವಿಷ ಮರ್ತ್ಬಿಟ್ಟ ಕಣ್ಣ. ಮರ್ತ್ಬಿಟ್ಟ ಇದ್ದು ನಾವು 1 ರೂಪಾಯಿ ಕೊಟ್ಟು ಬೇಬಣ್ಣ ಬದನೆಕಾಯಿ ಕ್ಯಾಚ್ ಮಾಡಿ ತಗೊಬರ್ಕೊಡು ಅಂತ ಹೇಳಿಲ್ವ? ಪ್ರೆಸೆಂಟೇಷನ್ ಏನ್ಕೊಡ್ತೀವಿ ಅಂದಿದ್ದೆ. ಆರು ತಿಂಗಳು ಆದಿಟ್ಕೊಂಡು ಆಮೇಲೆ ನೀ ಸುಖ ಅನ್ಬೋಸು ಅಂತೀಯ. ಹನಿಮೂನ್ಗೆ ಹೋಗಿ ಬಂದಿದ ತಕ್ಷಣ ನೀ ಅಮ್ಮರ ಮುಖ ಪಳ 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 ಅಂತ ಉಳಿತಾ ಇದೆ. ಸ್ವಲ್ಪ ಕಾರ್ಕ್ ಹಾಕೊಂಡಿರ್ತೀರಾ? ಯಾಕೆ ಮೂನೆ ಕಂಡಿಲ್ಲ, ಇನ್ನು ಹನಿ ಎಲ್ಲಿಂದ? ಅಯ್ಯಯ್ಯೋ, ಅಲ್ಲೂ ಏನು ಗಿಟ್ಲಿಲ್ವಾ? ಮೂನ್ನ ಕಷ್ಟಪಟ್ಟು ಹುಡುಕ್ಬೇಕಾಗಿತ್ತು. ಹುಡುಕ್ದೆ, ಅಲ್ಲಿ ಮೋಡ ಕವರ್ ಆಗಿತ್ತು. ಕೊಂಡ ಮಾಮುಡ ನೀಚ ಮಾಮುಡ, ನಿಜವೇ ಹೇಳ್ತೀನಿ ಅಮ್ಮಣ್ಣಿ, ಹಾಲಕ್ಕಿ ಶಕ್ರ ನುಡ್ದೈತೆ ನುಡ್ದೈತೆ. ಮನಸ್ಸಲ್ಲಿ ನೆನೆಸಿದ್ದು ಆದಷ್ಟು ಬೇಗ ನೆರವೇರುತ್ತಮ್ಮಣ್ಣಿ. ನಡೆಯುತ್ತೆ ನಡೆಯುತ್ತೆ ನಡೆಯುತ್ತೆ. ನೀನು ನೆನೆಸಿದ್ದು ನಡೆಯುತ್ತೆ ಅಮ್ಮಣ್ಣಿ. ಏನಂದ್ರೆ ಏನಂದ್ರೆ? ನೀನು ನೆನೆಸಿದ್ದು ನಡೆಯುತ್ತೆ ಅಮ್ಮಣ್ಣಿ, ನಡೆಯುತ್ತೆ. ಹೌದಾ? 500 ರೂಪಾಯಿ ತಗೋ. ಕಾಸು ಗೀಸು ಬೇಡ ಅಮ್ಮಣ್ಣಿ. ಹಳೇದ್ ಪಳೇದ್ ನೋಡಿದ್ರೆ ಬಿಡಾಕಿಲ್ಲ, ಹೊಸದ್ ಕೊಟ್ರೆ ಮುಟ್ಟಾಕಿಲ್ಲ ಇವನು. ಮತ್ತಿನ್ನೇನ್ ಬೇಕು ನಿಮ್ಗೆ? ತಮ್ದೊಂದು ಸೀರೆ ಅಣ್ಣಾವ್ರ ಪ್ಯಾಂಟು ಶರ್ಟ್ ಕೊಟ್ರೆ ಸಾಕು. ಇರೋದನ್ನೆಲ್ಲ ಬಿಚ್ಚಿಬಿಟ್ಬಿಟ್ಟು ನಾವು ಹಾಗೆ ನಿಂತ್ಕೋಬೇಕೇನು? ನೀ ಸ್ವಲ್ಪ ಸುಮ್ಮನೆ ಇರ್ತೀಯಾ? ನೋಡ, ಹಳೇದೆಲ್ಲ ಕೊಟ್ರೆ ಕರ್ಮ ಬರುತ್ತೆ, ಕಾಸು ಕೊಡು, ಹೊಸ ತಗೊಳ್ಳಿ ಅವನು. ರೂಪಾಯಿ ಕೊಟ್ಟಿದ್ದೀರಾ, ನನ್ನ ಆಶೀರ್ವಾದ ತಗೊಂಡೋಗಿ ಒಳ್ಳೇದಾಗ್ತೈತೆ. ಮಹದೇಶ್ವರ ದೀರ್ಘ ಸುಮಂಗಲಿ ಭವ. ಏನಂತೆ? ದೀರ್ಘ ಸುಮಂಗಲಿ ಭವ. ಮಹದೇಶ್ವರ ದಕ್ಷಿಣೆ ತಗೊಂಡಿದ ತಕ್ಷಣ ಮರ್ಯಾದಿಂದ ಜಾ ಖಾಲಿ ಮಾಡತಾನೆ. ಏನ್ ಬಗುಳ್ದೆ? ದೀರ್ಘ ಸುಮಂಗಲಿ ಭವ ಅಂದೆ ಮಹದೇಶ್ವರ. ಕೆಟ್ಟಾಗಿ ಹೇಳಿದ್ರೆ ಇನ್ನು 500 ರೂಪಾಯಿ ಸಿಕ್ಕಿರೋದು ಮಹದೇಶ್ವರ. ದೀರ್ಘ ಸುಮಂಗಲಿ ಭವ ಅಂದೆ ನೋಡು, ಅದಕ್ಕೆ ಬಿದ್ದಿದ್ದು ನಿನಗೆ. ದಾಖಲೆ ಬಿಡು. ಟೆನ್ಷನ್ ಅಲ್ಲದೆ ಇನ್ನೇನು ಅಂಕಲ್, ನೀವೇನ್ ಹೇಳಿದ್ರಿ? 15 ದಿವಸ ಅವ್ನು ಊಟಕ್ಕೆ ಕರ್ಕೊಂಡು ಹೋಗು, ಆ ಚಳಿ ತಡಿದ್ರೆ ಸತ್ತೋಗ್ತಾನೆ ಅಂತ ಹೇಳಿದ್ರಿ ತಾನೆ ನೀವು? ಆದ್ರೆ ಅವನು ಸಾಯ್ಲಿಲ್ವೇ? ಇನ್ನು ಗುಂಡು ಕಲ್ತರ ಇದ್ದಾನ ಅವನು. ಬೆಟ್ಟ ಹತ್ಸಿದ್ರು ಸಾಯ್ಲಿಲ್ಲ, ಬಿಸಿಲು ಓಡಾಡಿಸಿದ್ರು ಸಾಯ್ಲಿಲ್ಲ. ನೀವೇನ್ ಹೇಳಂಗ್ ಮದುವೆ ಮಾಡಿಸಿದ್ದು? ಹಾ, ಹಾರ್ಟಲ್ಲಿ ಹೋಲಿದೆ, ಅದೆಲ್ಲ ಜೊತೆ 4 ದಿವಸ ಸತ್ತೋಗ್ತಾನೆ ಅಂತ. ಆದ್ರೆ ಅವ್ನು ಸಾಯ್ಲಿಲ್ವೇ? ಅವನ ನೋಡ್ತಾ ಇದ್ರೆ ನನ್ನ ಹಾರ್ಟಲ್ಲಿ ಹೋಲ್ ಬೀಳಂಗಿದೆ. ಎಸ್, ಇವತ್ ಸಾಯಂಕಾಲದೊಳಗೆ ಅವ್ನು ಸಾಯ್ಬೇಕು. ಯಾವ್ದಾದ್ರು ಪಾಯ್ಸನಸ್ ಇಂಜೆಕ್ಷನ್ ಕೊಟ್ಟು ಅವ್ನು ಸಾಯಿಸ್ಬಿಡಿ. ನೀವೇನಾದ್ರೂ ಸಾಯಿಸ್ಲಿಲ್ಲ ಅಂದ್ರೆ ನಾನೇ ಅವನ್ನ ಸಾಯಿಸ್ಬಿಡ್ತೀನಿ. ಹಾ,
ನಾನು ಹೇಳ್ತಾ ಇರೋದು ನಿಜನ? ನಮ್ ಗೋಪಿ, ನಮ್ ಗೋಪಿ ಹಾಕ್ಬೇಕಿಲ್ಲ. ನೀವೇ ತಾನು ಹೇಳಿದ್ದು ಮದ್ವೆ ಆದ್ರೇನೆ ಆಸೆ ಸಿಗೋದು ಅಂತ. ಅದಕ್ಕಿಂತ ಅವ್ನು ಹುಡುಕ್ ಮದ್ವೆ ಆದ. ಏನಮ್ಮ, ಒಂದ್ ಹೆಣ್ಣು ತನ್ನ ಮಾಂಗಲ್ಯ ಭಾಗ್ಯ ಗಟ್ಟಿಯಾಗಿರ್ಲಿ ಅಂತ ಕಂಡು ಕಂಡು ದೇವ್ರಿಗೆಲ್ಲ ಹರಕೆ ಹೊತ್ಕತಾಳೆ, ನನ್ನ ಹಣೆಯಲ್ಲಿರೋ ಕುಂಕುಮ ಶಾಶ್ವತವಾಗಿರ್ಲಿ ಅಂತ ಎಲ್ಲಾ ಪುಣ್ಯಕ್ಷೇತ್ರಕ್ಕೂ ಕೈ ಮುಗಿತಾಳೆ, ತೀರ್ಥಯಾತ್ರೆಯಲ್ಲಿ ಮುಳುಗ್ತಾಳೆ. ಆದ್ರೆ ನೀನು ಗಂಡನ್ನ ಸಾಯಿಸೋದಿಕ್ಕೆ ಊಟಿವರೆಗೂ ಕರ್ಕೊಂಡು ಹೋಗಿದೀಯ. ಸಾಲದಕ್ಕೆ ಡಾಕ್ಟರ್ ಫೋನ್ ಮಾಡಿ ಹೇಳ್ತೀಯ ಅವ್ರನ್ನ ಸಾಯಿಸಿ ಅಂತ. ನೀನ್ ಹೇಳೋದ್ ಸರಿ ಭೀಮಣ್ಣ, ಅದೆಲ್ಲ ಸಂಸಾರ ಮಾಡೋ ಹೆಣ್ಮಕ್ಳಿಗೆ, ನನಗಲ್ಲ. ಚಂದು, ನಿನಗೆ ಗಂಡನಿಗಿಂತ ಆಸ್ತಿನೇ ಮುಖ್ಯನಾ? ಅದಕ್ಕೋಸ್ಕರನೇ ಒಂದೇ ದಿವಸ ಸಾಯಿ ಅಂತವನ್ನ ನೋಡಿ ಮದ್ವೆ ಆಗ್ಬೇಕು ಅಂತ ಡಾಕ್ಟರ್ ನ ಕೇಳ್ಕೊಂಡೆ. ಅವ್ರು ನೋಡಿದ್ರೆ ಈ ಪೀಡೆನ್ ಗಂಟು ಹಾಕಿದ್ರು. ಅಯ್ಯಯ್ಯೋ, ಹಾಗೆಲ್ಲ ಹೇಳ್ಬಾರ್ದು ತಾಯಿ. ಕಟ್ಕೊಂಡು ಕುಂಟ ಆಗ್ಲಿ ಕುರುಡಾಗ್ಲಿ ಹೆಳವಾಗ್ಲಿ ಅವನೇ ದೇವ್ರು. ಈ ಸೆಂಟಿಮೆಂಟ್ ಎಲ್ಲ ಇಟ್ಕೋಬೇಡಿ. ನೋಡಿ ಅಂಕಲ್, ಮೊದ್ಲು ಲಾಯರ್ನ ಮೀಟ್ ಮಾಡಿ ಆಸ್ತಿನೆಲ್ಲ ನನ್ನ ಹೆಸರಿಗೆ ಮಾಡಿಸಿ. ಇವತ್ತು ನಾಳೆನೋ ದರಿದ್ರದೊಂದು ನೆಗೆದು ಬಿಡ್ತಾನೆ, ಆಮೇಲೆ ನಂಗೆ ಯಾವ ತಲೆನೋ ಇರಬಾರದು. ಚಂದು, ಚಂದು, ಚಂದು ಎಲ್ಲಿ ಭೀಮಣ್ಣ? ಅರೆ ಯಾಕೆ ಭೀಮಣ್ಣ ಇಷ್ಟೊಂದು ಬೇಡ್ಕೊಂಡಿದ್ದೀರಾ ನೀವು? ಏನಿಲ್ಲ, ಹೊಟ್ಟೆ ಸಿಗ್ತಾ ಇದೆ. ಹೌದಾ? ಹ್ಞೂ, ಏನು ಮಾಡಿದ್ಯಾ? ವೆರೈಟಿ ಮಾಡಿದ್ದೀನಿ. ಹೌದಾ? ಹೊಟ್ಟೆ ತುಂಬ ಊಟ ಮಾಡಿ ಮತ್ತೆ. ಹ್ಞೂ, ಬಾಪ ನಡಿ ಬಾ. ಬ್ಯಾಕ್ ಕೊಡು. ಇದೇನ್ ಇಷ್ಟೊಂದು ಐಟಮ್ ಭೀಮಣ್ಣ? ನಿನ್ ಬರ್ತದೇನಾ? ಹ್ಞೂ, ತಂದೂರಿ ಚಿಕನ್. ನಿಂಗೆ? ಹ್ಞೂ. ನೀನ್ ತಿಂದೆ ಭೀಮಣ್ಣ? ನೀನ್ ತಿನ್ಬಿಟ್ಟಿದ್ದು ನನಗೆ. ಆಹಾ, ಎಂತ ದೊಡ್ಡ ಗುಣ. ನಾನು ತಿನ್ನ ಶುರು ಮಾಡ್ತೀನಿ, ಏನಾದ್ರೂ ಉಳಿದ್ರೆ ಆಮೇಲೆ ನೋಡೋಣ. ಇಷ್ಟೇ ಅಲ್ಲ, ಒಳಗಡೆ ಮೀನ್ ಫ್ರೈ ಬೇರೆ ಮಾಡ್ತಾ ಇದ್ದೀನಿ. ಹ್ಞೂ, ಅದನ್ನು ಹೊಟ್ಟೆ ತುಂಬಾ ಊಟ ಮಾಡ್ಬಿಡಿ ಬಂದ. ಚಂದು ಬಂದ್ಯಾ? ತಂದೂರಿ ಭೀಮಣ್ಣ ಮಾಡಿದ್ದು ತಗೊಳೆ, ಸ್ವಲ್ಪ ತಿನ್ನೆ ಭೀಮಣ್ಣ. ತಿನ್ನ ಕೇಳು ಭೀಮಣ್ಣ. ಚಂದು, ಅಳಿಯಂದ್ರು ತುಂಬಾ ಆಸೆ ಪಡ್ತಾ ಇದಾರೆ, ಜೊತೆಲಿ ಕುತ್ಕೊಂಡು ನೀನು ಹೊಟ್ಟೆ ತುಂಬಾ ಊಟ ಮಾಡು. ನೀನೇ ಜೊತೆಲಿ ಕುತ್ಕೊಂಡು ತಿನ್ನು, ತಿಂತಾ ಇರೋದ್ ನೋಡು ದೆವ್ವ. ಬೇಡ ಅಂದ್ರೆ ಬಿಡು, ನೀ ತಿನ್ಲಿಲ್ಲ ಅಂದ್ರೆ ಕೋಳಿ ಎದ್ದು ಕೂಗುತ್ತಾ ಕೊಕ್ಕೋ ಅಂತ. ನೀನ್ ತಿನ್ನಪ್ಪ. ಅರ್ಜೆಂಟ್ ಆಗಿ ಬರಕ್ ಹೇಳಿದಂತೆ. ಇತ್ತೀಚೆಗೆ ತಿರ್ಗಾ ಬಿಪಿ ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ಯಾ ನೀನು? ಎಷ್ಟು ದಿನದಿಂದ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೆ ನೀನು? ನನ್ ಯಾಕೆ ಅನ್ಯಾಯ ಮಾಡಿದೆ? ನನ್ ಯಾಕೆ ಚೀಟ್ ಮಾಡಿದೆ? ಅಂಥದ್ದೇನೋ ನಿನ್ ಚೀಟ್ ಮಾಡಿದೆ? ಇನ್ನೇನು ಮಾಡ್ಬೇಕಾಗಿತ್ತು? ನನಗೆ ಗೊತ್ತಿಲ್ಲದೆ ಚಂದಕ್ಕೆ ಮದುವೆ ಮಾಡಿದೆ. ಇಷ್ಟು ಅರ್ಜೆಂಟ್ ಆಗಿ ಅವಳಿಗೆ ಮದುವೆ ಮಾಡೋ ಅಗತ್ಯ ಏನಿತ್ತು? ನನಗೆ ಗೊತ್ತು ಕಣು, ನೀನೇನೇ ಉದ್ದೇಶ ಇಟ್ಕೊಂಡೆ ಈ ಕೆಲಸ ಮಾಡಿದೀಯ ಅಂತ. ಬಂಗಾರದಂತ ನನ್ನ ಚಂದು, ಒಬ್ಬ ರೋಗಿನ ಗಂಟು ಹಾಕ್ಬಿಟ್ಟಿಯಲ್ಲ, ಅವಳಿಗೆ ಒಬ್ಬ ಹಾರ್ಟ್ ಪೇಷಂಟ್ನ ಮದುವೆ ಮಾಡ್ಬಿಟ್ಟಿಯಲ್ಲ, ಶತ್ರುಗಳಿಗಿಂತ ಕೆಲಸ ಮಾಡೋಕೆ ಮನಸ್ಸು ಬರೋಲ್ಲ. ನೀನು ನನ್ನ ವೆಲ್ ವಿಷರ್ ಆಗಿ, ನನ್ನ ಬಾಲ್ಯ ಸ್ನೇಹಿತನಾಗಿ ಯಾಕಿಂತ ಕೆಲಸ ಮಾಡಿದೆ? ಡಾಕ್ಟ್ರೇ, ನೀವು ಮನೆಗೆ ಬಂದಾಗೆಲ್ಲ ರುಚಿ ರುಚಿಯಾಗಿ ಅಡುಗೆ ಮಾಡಿ ಬಡಿಸ್ತಾ ಇದ್ನಲ್ಲ ಸ್ವಾಮಿ, ಈ ಮನೆ ದೀಪ ಹಚ್ಚೋದ್ರೆ ಮನೆ ದೀಪನೇ ಆರಿಸ್ಬಿಟ್ರಲ್ಲ. ಈಗ ನಮ್ಮ ದುಃಖ ಏನು ಗೊತ್ತ, ಆ ಹುಡುಗಿಗೆ ಒಬ್ಬ ರೋಗಿಷ್ಟನ್ನ ಗಂಟು ಹಾಕಿದ್ರಲ್ಲ ಅಂತ ಅಲ್ಲ, ಅವನು ಇಲ್ಲಿಗೆ ಬಂದು ಎರಡೇ ದಿವಸದಲ್ಲಿ ನಮ್ಮೆಲ್ಲರ ಮನಸ್ಸನ್ನು ಗೆದ್ಬಿಟ್ಟಿದ್ದಾನೆ. ಆದ್ರೆ ಅವನೀಗ ನಮ್ಮನ್ನು ಬಿಟ್ಟು ಹೊರಟೋಗ್ತಾನೆ ಅಂತ ನೆನೆಸ್ಕೊಂಡಾಗ ಹೊಟ್ಟೆಗೆ ಕೆಂಡ ಸುರಿದಂಗೆ ಆಗುತ್ತೆ ಡಾಕ್ಟ್ರೇ, ಕೆಂಡ ಸುರಿದಂಗೆ ಆಗುತ್ತೆ. ಅವನಿಗೇನಾಗಿದೆ ಅಂತ ನಿನ್ನ ಅಳಿಯ, ಐ ಮೀನ್ ಚಂದು ಗಂಡನಿಗೆ 100 ವರ್ಷ ಆಯಸ್ಕಣೋ, ಅವನ ತಲೆ ಮೇಲೆ ಬುಡೇಜರ್ ಹತ್ಸಿದ್ರು ಅವನು ಸಾಯಲ್ಲ ಕಣೋ. ನಾನು ನನ್ನ ಮಗನ್ನ 6ನೇ ವರ್ಷಕ್ಕೆ ಅಮೆರಿಕಾಗೆ ನನ್ನ ತಂಗಿ ಮನೆ ಕಳಿಸ್ತೇನೆ. 6 ತಿಂಗಳ ಅವನ ನೋಡಕ್ ಬರ್ತಾ ಇದ್ದ. ಅವತ್ತಿನ ದಿವಸ ಅವನಿಲ್ಲಿಗೆ ಬಂದಾಗ
ಡ್ಯಾಡಿ, ನಾನು ಇವಳನ್ನ ಮದುವೆ ಆಗ್ಬೇಕಲ್ಲ. ಬುದ್ಧಿಗಿದೆ ಇದೆಯೋ ನನಗೆ? ಅವಳನ್ನು ಮದುವೆ ಆಗೋದು ಒಂದೇ, ಆ ರಾಮನಗರ ಬೆಟ್ಟದಿಂದ ಬಿದ್ದು ಸಾಯೋದು ಒಂದೇ ಅಲ್ಲ. ಅವಳು ಇಷ್ಟೊತ್ತು ಹೇಳಿದ್ದು ಕೇಳಿಸ್ಕೊಂಡೆ? ಎಲ್ಲ ಕೇಳಿಸ್ಕೊಂಡೆ. ಅದೇನೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಅವಳು ನೋಡ್ತಿದ್ದ ಹಾಗೆ ಅವಳನ್ನೇ ಮದುವೆ ಆಗೋ ಮಗನೇ ಅಂತ ನನ್ನ ಮನಸ್ಸು ಹೇಳ್ತಾ ಇತ್ತು. ನೋಡು, ನೀನಲ್ಲದೆ ನನಗೆ ಬೇರೆ ಯಾರಿದ್ದಾರು? ನೀನು ಹೋಗ್ಬಿಟ್ಟು ಅವಳನ್ನು ಕಂಠ ಹಾಕಿದ್ರೆ ನಿನ್ನ ಪಾಡು ನನ್ನಿಂದ ನೋಡೋಕ್ಕಾಗಲ್ಲ ಕಣು. ಅವಳು ಎಂಥವಳು ಗೊತ್ತೇನೋ, ಇವತ್ತೋ ನಾಳೆನೋ ಸಾಯೋ ಪೇಷಂಟ್ ಹುಡುಕ್ತಾ ಇದ್ದಾಳೆ. ನಿಜ ಹೇಳ್ತೀನಿ, ಅವಳನ್ನೇನಾದರೂ ನೀನು ಮದುವೆ ಆಗ್ಬಿಟ್ರೆ ಮಾರನೇ ದಿವಸನೇ ನಿನ್ನ ಪೇಷಂಟ್ ಆಗ್ಬಿಡ್ತೀಯ ಕಣು, ಪೇಷಂಟ್ ಆಗ್ಬಿಡ್ತೀಯಾ. ನನ್ನ ಮಾತು ಕೇಳು, ಅವಳನ್ನು ಬಿಟ್ಟು ಬೇರೆ ಯಾರನ್ನಾದರೂ ಮದುವೆ ಆಗು. ಅವಳ ಮನೆ ಕೆಲಸ ತೊಳಿದಾಳಲ್ಲ, ಅವಳನ್ನು ಮದುವೆ ಆಗು. ನಂದೇನು ಅಭ್ಯಂತರ ಇಲ್ಲ. ನನಗೆ ಅನ್ನಿಸ್ತಾ ಇದೆ ಅವಳು ತುಂಬ ಒಳ್ಳೆ ಹುಡುಗಿ ಅಂತ. ಯಾರು? ಅವಳ? ಹೌದು. ನೀವು ಬೇಕಾದ್ರೆ ನೋಡಿ, ಮದುವೆ ಆದ ಒಂದು ತಿಂಗಳಲ್ಲಿ ನಾನು ಅವಳನ್ನ ಬದಲಾಯಿಸ್ತೀನಿ. ಅವ್ರ ಮೇಲೆ ಕೈ ಮಾಡ್ತಾ ಇದೀಯಾ? ಬಿಡಮ್ಮ ಅವ್ನ. ನಿಮ್ ಒಳ್ಳೆ ಮನ್ಸನ್ನ ಅರ್ಥ ಮಾಡ್ಕೊಳ್ಳದೆ ನಿಮ್ಮನ್ ಬಾಯಿ ಬಂದಂಗೆಲ್ಲ ಏನೇನೋ ಅಂದ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಡಾಕ್ಟ್ರೆ, ನನ್ ಕ್ಷಮಿಸ್ಬಿಡಿ. ಇಷ್ಟು ಒಳ್ಳೆ ಸುದ್ದಿ ಹೇಳಿದ್ ಬಾಯಿಗೆ ಸಕ್ಕರೆ ಕೊಬ್ಬರಿ ಹಾಕ್ಲೇಬೇಕು. ನೋಡ್ತಾ ನಿಂತಿದ್ಯಾ ಕೊಬ್ಬರಿ? ಯಾರು ನಿಮ್ಮ ಅಪ್ಪ ತೋರಿತಾರ? ಒಳಗಡೆ ಡಾಕ್ಟ್ರೆ, ಒಳಗಡೆ ನೆಡ್ರಿ ಅಣ್ಣ, ಡಾಕ್ಟರ್ ಕರ್ಕೊಂಡು ನೆಡ್ರಿ. ಅಡಿಯಂದ್ರೆ ನನ್ನ ಮನ್ಸಿಗೆ ಈಗ ಸಂತೋಷ ಆಯ್ತು ಕಣಪ್ಪ. ಈಗ್ಲೇ ಮಾರ್ಕೆಟ್ ಹೋಗಿ ಒಂದ್ ದಪ್ಪನೆ ಕುಂಬಳಕಾಯಿ ತಗೊಂಬಂದು ಚೆನ್ನಾಗಿ ನೀವಾಳಿ ತೆಗ್ದಿ ನನಗ್ ದಪ್ಪನೆ ಹೊಡೆದು ಬಿಡ್ತೀನಿ. ಬೀಡೆ ತಲುಗೋಯ್ತು, ಬೀಡೆ ತಲುಗೋಯ್ತು. ಅಲ್ವೇ ಬಂದಿರೋದು, ಇಲ್ಲೇ ಇದ್ದು ನಿನ್ನ ತಿದ್ದಿ ತೀಡಿ ನೋಡಿದ್ರು ನಾಲ್ಕ್ ಜನ ನಿನ್ನ ಹೆಣ್ಣು ಅಂತ ಒಪ್ಕೋಬೇಕು. ಅಲ್ಲಿವರೆಗೂ ನಾನು ಹೋಗೋದಿಲ್ಲ. ನೀನು ನನ್ನ ತಿದ್ದುತ್ತೀಯ? ಇವಳ ಸಾಹಸ ಸಾಕಪ್ಪ ಅಂತ ನೀನ ನೋಡೋಗ್ಲಿಲ್ಲ? ನನ್ನ ಹೆಸರು ಚಂದುನೇ ಅಲ್ಲ. ಒಳ್ಳೆ ಒಳ್ಳೆ ಡಿಸಿಷನ್ ಕಣೆ, ಯಾಕೆಂದ್ರೆ ಆ ಹೆಸರು ಬಂದ್ ಸೂಟ್ ಆಗೋದಿಲ್ಲ. ಚಂದ್ರ ಬಂದು ಯಾವಾಗ್ಲೂ ಸಾಫ್ಟ್ ಆಗಿರ್ತಾನೆ, ಸೂರ್ಯ ಅಂತ ಇಟ್ಕೊಂಡ್ಬಿಡು ಬುರ್ರ ಅಂತ ಉರಿಯಕ್ಕೆ. ಏನ್ ಭಯಂಕರವಾಗಿದ್ಯಾ, ಯಾಕೆ ಇಷ್ಟೊಂದು ಗರಂ ಆಗಿರ್ತೀಯ ನೀನು? ಒಳಗಡೆ ಬಾ, ಫ್ರಿಡ್ಜ್ ಅಲ್ಲಿ ಐಸ್ ಇದೆ, ಇಟ್ಕೊಂಡು ಕಾಯ್ತಾ ಇರ್ತೀನಿ ಬೆಡ್ರೂಮ್ ಅಲ್ಲಿ. ಬಾಯ್ ಮಣ್ಣ, ಹ್ಯಾಂಗ್ ಮಾತಾಡ್ಬಿಟ್ಟು ಹೋಗ್ತಾನ ನೋಡು. ಚಂದು, ನಿನ್ಗೆ ಯಾರು ಇಲ್ಲ ಅಂತ ತಿಳ್ಕೊಬೇಡಮ್ಮ, ನಾವಿದೀವಿ. ನಾನಿದ್ದೀನಿ ಚಂದು, ನೀನೇನು ಭಯ ಪಡೋ ಅವಶ್ಯಕತೆ ಇಲ್ಲ. ನೀವೇನ್ ಮಾಡಂಗಿದ್ದೀರೋ ಆರ್ಡಿನರಿ ಮೆಂಬರ್ಗಳು? ನಾನಿದ್ದೀನಿ ಮುಖ್ಯಸ್ಥ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷ. ನೀನೇನು ಯೋಚನೆ ಮಾಡಬೇಡ ಚಂದು. ನೀನ್ ಅವನ್ ಮನೆ ಬಿಟ್ಟು ಆಚೆ ಕಳಿಸ್ಬೇಕು ಅಂತಿದ್ಯಲ್ಲ, ಆ ಕೆಲಸ ನಾನು ನಂಬಿಬಿಡು. ಇವತ್ತಿಂದಲೇ ನಮ್ಮ ಆಪರೇಷನ್ ಸ್ಟಾರ್ಟಿಂಗು.